ಎಲ್ಲರಿಗೂ ನಮಸ್ಕಾರ ಹಾಗೂ ಚಾನೆಲ್ ಹರಟೆ ಪೆಟ್ಟಿಗೆಗೆ ಸ್ವಾಗತ. ಇವತ್ತು ನಾನು ನನ್ನ ದೀಪಾವಳಿ ಕ್ಲೀನಿಂಗ್ನ ಪಾರ್ಟ್ ಟೂ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ. ವಿಂಡೋನ ಕಾರ್ನರಲ್ಲಿ ನಾನು ಒಂದು ಸ್ಟ್ಯಾಂಡಲ್ಲಿ ಪ್ಲಾಂಟ್ಸನ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಹಾಗಾಗಿ ಮೊದಲಿಗೆ ನನ್ನ ಈ ಉಯ್ಯಾಲೆಯಲ್ಲಿ ಇದ್ದಂತಹ ಈ ಕುಷನನ್ನು ನಾನು ಕ್ಲೀನ್ ಮಾಡಿಕೊಂಡೆ. ಯಾಕೆಂದರೆ ಅದನ್ನು ಆಲ್ರೆಡಿ ನಾನು ವಾಶ್ ಮಾಡಿ ಕ್ಲೀನ್ ಮಾಡಿದ್ದೇನೆ, ಮತ್ತೆ ಅದು ಧೂಳಾದರೆ ಮತ್ತೊಮ್ಮೆ ವಾಶ್ ಮಾಡಬೇಕಾಗತ್ತೆ. ಈ ವುಡನ್ ಸ್ಟ್ಯಾಂಡನ್ನು ನಾನೇ ಡಿ ಐ ವೈ ಮಾಡಿರೋದು. ಇದು ತುಂಬ ಹೆವಿ ಏನಿಲ್ಲ, ತುಂಬ ಲೈಟ್ ವೆಯ್ಟ್. ಇದನ್ನು ನಾನು ಹೇಗೆ ಮಾಡಿದೆ ಅಂತ ಹೇಳೋ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವಲ್ಲಿ ಚೆಕ್ ಮಾಡ್ಬೋದು. ಮೊದಲಿಗೆ ವುಡನ್ ಶೆಲ್ಫನ್ನು ಸರಿಸಿಬಿಟ್ಟು ಅದರ ಹಿಂದ್ಗಡೆ ಎಲ್ಲ ಬಲೆ ಎಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಈ ವ್ಯಾಕ್ಯೂಮ್ ಇರೋದರಿಂದ ತುಂಬ ಧೂಳು ಅಲ್ಲಿ ಹಾರೋದಿಲ್ಲ, ತುಂಬಾ ಹೆಲ್ಪ್ಫುಲ್ ಆಗ್ತದೆ ಕ್ಲೀನಿಂಗಿಗೆ. ಇನ್ನು ಈ ಫುಲ್ ವುಡನ್ ಶೆಲ್ಫನ್ನು ನಾನು ಕ್ಲೀನ್ ಮಾಡ್ಕೊಳ್ತೇನೆ. ಈ ಪಾಟ್ ಇಟ್ಟಿರೋ ಶೆಲ್ಫನ್ನು ನಾವು ಡೈಲಿ ರೆಗ್ಯುಲರಾಗಿ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇದಕ್ಕೆ ಒಂದು ಥರೋ ಕ್ಲೀನಿಂಗ್ ಅಂತೂ ಬೇಕೇ ಬೇಕಾಗ್ತದೆ. ಇನ್ನು ಕ್ಲೀನಿಂಗ್ ಎಲ್ಲ ಆದಮೇಲೆ ಇದರಲ್ಲಿ ನಾನು ಮತ್ತೊಮ್ಮೆ ಪ್ಲಾಂಟ್ಸನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ತೇನೆ. ಪ್ಲಾಂಟ್ಸ್ನ ಜೊತೆಗೆ ಸಣ್ಣ ಸಣ್ಣ ಡೆಕೋರೇಟಿವ್ ಐಟಮನ್ನು ಕೂಡ ನಾನು ಇದರಲ್ಲಿ ಇಟ್ಕೊಳ್ತಾ ಇದ್ದೇನೆ. ನನ್ನ ಹತ್ರ ಸಾಕಷ್ಟು ಪ್ಲಾಂಟ್ಗಳಿದ್ದವು, ಆದರೆ ಈಗ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ರೆಡ್ಯೂಸ್ ಮಾಡಿದ್ದೇನೆ. ಈ ವಿಂಡೋದಿಂದ ಒಳ್ಳೆ ಬೆಳಕು ಬರೋದ್ರಿಂದ ಇಲ್ಲಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಗ್ರೋ ಆಗ್ತದೆ. ಕಾರ್ನರನ್ನು ಆರ್ಗನೈಸ್ ಆದಮೇಲೆ ನಾನು ಜೋಕಾಲಿಯನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಇದರ ಹ್ಯಾಂಗಿಂಗ್ ಸರಳನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೇನೆ, ಯಾಕಂದರೆ ಧೂಳು ಇದರಲ್ಲಿ ಕೂಡ ಕಲೆಕ್ಟ್ ಆಗಿರ್ತದೆ. ಇನ್ನು ಜೋಕಾಲಿಯ ತಳಭಾಗ ಕೂಡ ನಾನು ಕ್ಲೀನ್ ಮಾಡ್ಕೊಳ್ತೇನೆ. ನಾವು ಹೆಚ್ಚಾಗಿ ನೋಟಿಸ್ ಮಾಡಿರೋದಿಲ್ಲ, ಹಾಗಾಗಿ ಫರ್ನಿಚರ್ನ ಅಡಿಯಲ್ಲಿ ಎಲ್ಲ ಬಲೆ ಕೂಡ ಕಟ್ಕೊಂಡಿರ್ತದೆ. ಇದನ್ನು ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಟ್ಟು ನಾನು ಇದರಲ್ಲಿ ಕುಷನನ್ನು ಜೋಡಿಸ್ಕೊಳ್ತೇನೆ. ಈ ವಿಂಡೋದ ಕರ್ಟನನ್ನು ನಾನು ಮುಂಚೆನೇ ವಾಶ್ ಮಾಡಿಟ್ಟಿದ್ದೇನೆ. ಇನ್ನು ಇದೇ ವಿಂಡೋದ ಲೆಫ್ಟ್ ಸೈಡಿಗೆ ನಾನು ದೇವರ ಮಂಟಪವನ್ನು ಇಟ್ಟಿದ್ದೇನೆ. ಇದನ್ನು ಕೂಡ ಸರಿಸಿ ನಾನು ಕ್ಲೀನ್ ಮಾಡ್ಕೊಳ್ತೇನೆ. ಇದರ ಪಕ್ಕ ಕೂಡ ನಾನು ಪ್ಲಾಂಟ್ಸನ್ನು ಇಟ್ಟಿದ್ದೇನೆ. ಅದನ್ನೆಲ್ಲ ತೆಗೆದು ನಾವು ನಂತರ ಮಂಟಪದ ಹಿಂದ್ಗಡೆ ಕ್ಲೀನ್ ಮಾಡ್ಕೊಳ್ಳುವ. ನೋಡಿ ನನ್ನ ಮನಿ ಪ್ಲಾಂಟ್ ಹೇಗೆ ಗ್ರೋ ಆಗಿದೆ ಅಂತ. ಇನ್ನು ಕಾರ್ನರಲ್ಲಿ ಬಲೆ ಎಲ್ಲ ಇದ್ದದನ್ನು ನಾನು ವ್ಯಾಕ್ಯೂಮಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಮಂಟಪವನ್ನು ಸರಿಸಿ ಅದರ ಹಿಂದ್ಗಡೆ ನೋಡಿ ಎಷ್ಟೊಂದು ಬಲೆಗಳಿವೆ, ಕಸ ಇದೆ. ಸೊ ಇದನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಈ ಮಂಟಪ ಸ್ವಲ್ಪ ಹೆವಿ ಇರೋದ್ರಿಂದ ಇದನ್ನು ಡೈಲಿ ನನಗೆ ತೆಗೆದು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಇದರ ಹಿಂದೆ ಡಸ್ಟ್ ಹಾಗೂ ಜೇಡರ ಬಲೆ ಕಲೆಕ್ಟ್ ಆಗ್ತದೆ. ಇನ್ನು ಮಂಟಪಕ್ಕೆ ಅಂಟ್ಕೊಂಡಿರುವ ಜೇಡರ ಬಲೆ ಕೂಡ ನಾನು ವ್ಯಾಕ್ಯೂಮ್ ಮಾಡಿ ಕ್ಲೀನ್ ಮಾಡ್ಕೊಳ್ತೇನೆ. ಫ್ಲೋರನ್ನು ಮಾಪ್ ಮಾಡಿಬಿಟ್ಟು ಕ್ಲೀನ್ ಮಾಡಿಕೊಂಡು ಮತ್ತೆ ಮಂಟಪವನ್ನು ಅದೇ ಜಾಗದಲ್ಲಿ ನಾನು ಪ್ಲೇಸ್ ಮಾಡ್ತೇನೆ. ಸದ್ಯಕ್ಕೆ ನಾನೀಗ ಮಂಟಪವನ್ನು ಕ್ಲೀನ್ ಮಾಡಲಿಕ್ಕೆ ಏನೂ ಹೋಗ್ತಾ ಇಲ್ಲ. ನವರಾತ್ರಿಗಾಗಲೇ ಇದನ್ನೆಲ್ಲ ಒಮ್ಮೆ ತೆಗೆದು ಕ್ಲೀನ್ ಮಾಡಿಕೊಂಡಿದ್ದೆ. ದೀಪಾವಳಿಗೆ ಇನ್ನೂ ಸ್ವಲ್ಪ ದಿನ ಇದೆ, ನಂತರನೇ ನಾನು ಅದನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಇನ್ನು ಇಲ್ಲಿ ನೋಡಿ ನನ್ನ ಈ ಮನಿ ಪ್ಲ್ಯಾಂಟ್ ಗಿಡ, ಇದರಲ್ಲಿ ಕೆಲವೊಂದು ಒಣಗಿರೋ ಎಲೆಗಳೆಲ್ಲ ಇವೆ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಅದನ್ನು ಅದೇ ಜಾಗಕ್ಕೆ ಪ್ಲೇಸ್ ಮಾಡ್ತೇನೆ. ಇದನ್ನು ನಾನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಗೆ ಇಡ್ತೇನೆ. ಇನ್ನು ನೆಕ್ಸ್ಟ್ ದೊಡ್ಡ ಟಾಸ್ಕ್ ಅಂತ ಹೇಳಿದ್ರೆ ಈ ಸೋಫಾವನ್ನು ಕ್ಲೀನ್ ಮಾಡ್ಕೊಳ್ಳೋದು. ಸೋಫಾದ ಕುಷನ್ ಎಲ್ಲ ತೆಗೆದು ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಈ ಕುಷನ್ನ ಕವರ್ ಏನಿದೆ ಇದು ಕೂಡ ಈಗ ವಾಶಿಗೆ ಹೋಗ್ತದೆ. ನನ್ನ ಹತ್ರ ಒಂದೇ ಸೆಟ್ ಕುಷನ್ ಕವರ್ ಇರೋದ್ರಿಂದ ಇದನ್ನೇ ನಾನು ಡ್ರೈ ಆದಮೇಲೆ ಯೂಸ್ ಮಾಡ್ತೇನೆ. ಈ ಫರ್ನಿಚರಲ್ಲಿ ಏನು ಗ್ಯಾಪ್ ಇದೆ ಅಲ್ಲ, ಅದರಲ್ಲೆಲ್ಲ ಬಲೆ ಕೂತ್ಕೊಂಡಿರ್ತದೆ, ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಅದು ಅಲ್ಲದೆ ಫರ್ನಿಚರ್ನ ಬ್ಯಾಕ್ ಸೈಡ್ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಅದೇ ಥರ ಅದರ ಎರಡು ಸೆಟ್ ಚೇರನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಳ್ತೇನೆ. ಇನ್ನು ಸೆಂಟರ್ ಟೇಬಲನ್ನು ಕೂಡ ನಾನು ಒರೆಸ್ಕೊಳ್ತೇನೆ. ಫರ್ನಿಚರ್ ವೈಪ್ ಮಾಡಿರೋ ಬಟ್ಟೆಯಿಂದ ಈ ಗ್ಲಾಸ್ ಟಾಪನ್ನು ನಾನು ಒರೆಸೋದಿಲ್ಲ. ಇನ್ನು ಕೂಲಿನ್ ಹಾಗೂ ಮೈಕ್ರೋಫೈಬರ್ ಕ್ಲೋತನ್ನು ಯೂಸ್ ಮಾಡಿ ನಾನು ಇದರ ಗ್ಲಾಸ್ ಟಾಪನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಇದರಿಂದ ಗ್ಲಾಸ್ನ ಮೇಲೆ ಏನೇ ಸ್ಟೈನ್ ಇದ್ದರೂ ಕೂಡ ನೀಟಾಗಿ ಕ್ಲೀನ್ ಆಗ್ತದೆ. ಅದು ಅಲ್ಲದೆ ಈ ಗ್ಲಾಸ್ ಟಾಪ್ನ ಕೆಳಗೆ ಕೂಡ ನಾನು ಇದೇ ಥರ ಈ ಕೋಲಿನ ಬಳಸಿ ಇದನ್ನು ಕ್ಲೀನ್ ಮಾಡ್ಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಗ್ಲಾಸ್ ಕ್ಲೀನ್ ಆಗಿದೆ ಅಂತ. ಇನ್ನು ಎಂಟ್ರೆನ್ಸಲ್ಲಿ ಇರುವಂಥ ಈ ಒಂದು ಶೂ ರ್ಯಾಕ್ ಏನಿದೆ ಇದನ್ನು ಕೂಡ ನಾನು ಇವತ್ತು ಕ್ಲೀನ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಅದರ ಮೇಲೆ ಇಟ್ಟಿರುವಂಥ ಎಲ್ಲ ಡೆಕೋರೇಟಿವ್ ಐಟಮ್ಸನ್ನು ನಾನು ತೆಗೆದುಬಿಟ್ಟು ಇದನ್ನು ಒರೆಸ್ಕೊಳ್ತಾ ಇದ್ದೇನೆ. ಮಳೆಗಾಲ ನಂತರ ಈ ಫರ್ನಿಚರಲ್ಲಿ ಸ್ವಲ್ಪ ಫಂಗಸ್ ಬರ್ತದೆ, ಹಾಗಾಗಿ ಇದನ್ನೀಗ ನಾನು ಮೂರನೇ ಸಲ ಕ್ಲೀನ್ ಮಾಡ್ಕೊಳ್ತಾ ಇರೋದು. ಇದರೊಳಗೆ ತುಂಬಿಟ್ಟಂಥ ಎಲ್ಲ ವಸ್ತುಗಳನ್ನು ನಾನು ಹೊರಗೆ ತಗೊಂಡು ಇದನ್ನು ನೀಟಾಗಿ ಒರೆಸ್ಕೊಳ್ತೇನೆ. ಇದನ್ನು ವೈಪ್ ಮಾಡಲಿಕ್ಕೆ ನಾನು ಲಿಕ್ವಿಡ್ ಸೋಪ್ ಹಾಗೂ ಸ್ಯಾನಿಟೈಸರನ್ನು ಬಳಸ್ತಾ ಇದ್ದೇನೆ. ಸೊ ಇಲ್ಲಿ ವೈಟ್ ಸ್ಟೈನ್ ಏನು ಕಾಣಿಸ್ತಾ ಇದೆ ಅದು ಎಲ್ಲ ಫಂಗಸ್. ಇದನ್ನೆಲ್ಲ ನಾನು ನೀಟಾಗಿ ಒಮ್ಮೆ ಒರೆಸ್ಕೊಳ್ತೇನೆ.
ಇದನ್ನು ಸ್ವಲ್ಪ ಹೊತ್ತು ಹಾಗೆ ಡ್ರೈ ಆಗ್ಲಿಕ್ಕೆ ಇಡ್ತೇನೆ. ಅಷ್ಟರಲ್ಲಿ ನಾನು ಎಲ್ಲ ಮನೆಯನ್ನು ಮಾಪ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ಹಬ್ಬದ ಕ್ಲೀನಿಂಗ್ ಅಂತ ಹೇಳಿದರೆ ಈ ಡಿಕ್ಲಟರ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ನೀವು ಯೂಸ್ ಮಾಡದೇ ಇರುವ ವಸ್ತುಗಳು ಹಾಗೂ ನಿಮಗೆ ಬೇಡದ ವಸ್ತುಗಳನ್ನು ಈ ಟೈಮಲ್ಲಿ ಡಿಸ್ಕಾರ್ಡ್ ಮಾಡ್ಬೋದು. ಸೊ ನಾನು ಕೂಡ ಇಲ್ಲಿ ಬೇಕಾದ ವಸ್ತುಗಳನ್ನು ಮಾತ್ರ ನೋಡಿಬಿಟ್ಟು ಎಲ್ಲವನ್ನು ಆರ್ಗನೈಸ್ ಮಾಡಿ ಇದರಲ್ಲಿ ಇಡ್ತಾ ಇದ್ದೇನೆ. ಸೊ ನಮ್ಮಲ್ಲಿರೋ ಎಲ್ಲ ಗಾಗಲ್ಸನ್ನು ನಾನು ಈ ಟ್ರೇಯಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಇನ್ನು ಕೆಲವೊಂದು ಶೂ ಪಾಲಿಶ್ ಹಾಗೆ ನಿಕ್ ನ್ಯಾಕ್ಸನ್ನು ಇಲ್ಲಿ ಇಟ್ಕೊಂಡಿದ್ದೇನೆ. ಈವನ್ ಈ ರ್ಯಾಕ್ನ ಹಿಂದ್ಗಡೆ ಕೂಡ ನಾನು ವೈಪ್ ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ಆರ್ಗನೈಸ್ ಆದಮೇಲೆ ಇಲ್ಲಿ ವಾಲಲ್ಲಿ ಹಾಕಿರುವ ವಾಲ್ ಹ್ಯಾಂಗಿಂಗ್ ಹಾಗೂ ಆರ್ಟಿಫಿಷಿಯಲ್ ಫ್ಲವರ್ಸನ್ನೆಲ್ಲ ತೆಗೆದುಬಿಟ್ಟು ನಾನು ಅದನ್ನು ವಾಶ್ ಮಾಡ್ಕೊಳ್ತೇನೆ. ಒಂದು ಬಕೆಟಲ್ಲಿ ಸ್ವಲ್ಪ ಲಿಕ್ವಿಡ್ ಸೋಪನ್ನು ಹಾಕಿ ಈ ಎಲ್ಲ ಆರ್ಟಿಫಿಷಿಯಲ್ ಫ್ಲವರನ್ನು ಅದರಲ್ಲಿ ನೆನೆಸ್ಕೊಳ್ತೇನೆ. ಒಂದು 15 ನಿಮಿಷ ನಂತರ ಎಲ್ಲ ಕೊಳೆಗಳನ್ನು ಬಿಟ್ಕೊಂಡ ಮೇಲೆ ಇದನ್ನು ವಾಶ್ ಮಾಡಿ ಡ್ರೈ ಮಾಡ್ಕೊಳ್ತೇನೆ. ಇನ್ನು ಎಲ್ಲ ವಸ್ತುಗಳನ್ನು ಆರ್ಗನೈಸ್ ಮಾಡಿ ಡೆಕೋರೇಟ್ ಮಾಡೋದನ್ನು ನಾನು ನಿಮ್ಮೊಂದಿಗೆ ಇನ್ನೊಂದು ದಿವಸ ಶೇರ್ ಮಾಡ್ತೇನೆ. ಹೀಗೆ ಆಲ್ಮೋಸ್ಟ್ ನನ್ನ ದೀಪಾವಳಿ ಮುಂಚಿನ ಕ್ಲೀನಿಂಗ್ ಎಲ್ಲ ಮುಗಿದಿದೆ. ಇನ್ನು ಕೆಲವೊಂದು ಸಣ್ಣ ಪುಟ್ಟ ಕ್ಲೀನಿಂಗ್ಗಳಿದೆ, ಅದನ್ನು ನಾನು ಮುಂದೆ ಮಾಡ್ಕೊಳ್ತೇನೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಿಮ್ಮೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್.